ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಮುಗಿದ್ಮೇಲೆ ವಿಶ್ ಮಾಡ್ತಿದ್ದೀನಿ ಅನ್ಕೊಂಡ್ರ, ನಮ್ಮ ಮತ್ತೆ ಮನೆ ಕಡೆಯಲ್ಲಿ ಹಬ್ಬದ ದಿನನೇ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ. ಕಾರ್ತಿಕ ಮಾಸ ಇರೋದ್ರಿಂದ ಯಾವಾಗ ಬೇಕಾದರೂ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಇವತ್ತು ಕಾರ್ತಿಕ ಪೌರ್ಣಮಿ ಇರೋದ್ರಿಂದ ಇವತ್ತು ನಾವು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕೂದಲು ತುಂಬ ಮುಂದೆ ಮುಂದೆ ಬರ್ತಾ ಇದೆ, ಹಾಗಾಗಿ ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ನಂಗೆ ಗೊತ್ತು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ನಮ್ಮಮ್ಮ ಅಂತೂ ಬೈತಾ ಇದ್ರು ಫುಲ್ಲು, ಹಾಗೇನೆ ಇನ್ನೊಂದು ಸತಿ ಏನಾದರೂ ಮುಡಿ ಕೊಡ್ತೀನಿ ಅಂತ, ಹರಕೆ ಮಾಡ್ಕೋ ನಿನಗಿದೆ ಅಂತ. ಏನು ಮಾಡೋದು, ಕೊಡೋದು ಕೊಟ್ಬಿಟ್ಟಿದ್ದೀನಿ. ಬೆಳೆಯೋವರೆಗೂ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ತಾ ಇರಬೇಕಲ್ವಾ, ಅದಕ್ಕೋಸ್ಕರ ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕೂದಲು ಮುಂದೆ ಬರ್ತಿತ್ತು, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ಮನೆಯಲ್ಲಿ ಪೂಜೆ ಆಗಿದೆ, ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಕಜ್ಜಾಯ ಎಲ್ಲ ನೆನ್ನೆನೆ ಬೇಯಿಸಿಟ್ಕೊಂಡಿದ್ವಿ. ದೇವರಡೆಗೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಕಜ್ಜಾಯ ಬಿಸಿದು ಮಾಡ್ಕೊಂಡಿದ್ದೀವಿ. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಮನೆಗೆ ಬಂದಾದ್ಮೇಲೆ ಕೆಲವೊಂದು ಶಾಸ್ತ್ರಗಳಿರ್ತವೆ, ನೀವು ನನ್ನ ಲಾಸ್ಟ್ ವೀಡಿಯೋನ ನೋಡಿದರೆ ಆ ಶಾಸ್ತ್ರಗಳೇನು ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ಗಂಡ ಹೆಂಡತಿ ಕೈಗೆ ದಾರ ಕಟ್ಕೊಳ್ಳೋ ಅಂತ ಶಾಸ್ತ್ರಗಳಿರ್ತವೆ. ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಬರೋಣ, ಬನ್ನಿ. ದೇವಸ್ಥಾನಕ್ಕೆ ಏನೇನೆಲ್ಲ ತೊಗೊಂಡು ಹೋಗಬೇಕು ಅಂತ ನಮ್ಮ ಅತ್ತೆ ಇವಾಗ ಜೋಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಇದೇ ದಾರ ನಾವು ಕೈ ಕಟ್ಕೊಳ್ಳೋವಂಥದ್ದು. ಪ್ರತಿ ವರ್ಷವೂ ಅಷ್ಟೇ, ಹಳೆ ದಾರವನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಈ ರೀತಿ ಹೊಸ ದಾರವನ್ನು ರೆಡಿ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಇದನ್ನು ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟು ಕೈಗೆ ಕಟ್ಕೊಳ್ಬೇಕು. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಆ ಚಿಕ್ಕದು ಗೆಜ್ಜೆ ರೀತಿಯಲ್ಲಿ ಇದೆಯಲ್ಲ, ಅದು ಬಂಗಾರದ್ದು. ಎವ್ರಿ ಇಯರ್ ಒಂದೊಂದು ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ, ಒಂದು ವರ್ಷ ಆದರೆ ಒಂದು ಆ ಥರ ಅಂತ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾರಲ್ಲಿ ಹೊರಟಿದ್ದೀವಿ. ಊರಿಂದ ಅಮ್ಮ ಬಂದಿದ್ದರು ಹಬ್ಬಕ್ಕೆ ಅಂತ. ನೋಡಿ, ಅಮ್ಮ ಮತ್ತು ಅತ್ತೆ ಹಿಂದೆಗಡೆ ಕೂತಿದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗೋಣ. ಮೊದಲು ನಾವು ಮಾರ್ಕೆಟ್ ಹತ್ರ ಇರುವಂಥ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನೋಡಿ, ಕಾರ್ತಿಕ ಪೌರ್ಣಮಿ ಅಂದ್ಬಿಟ್ಟು ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನೋಡಿ, ಇದು ನಾವು ಪ್ರತಿ ವರ್ಷ ಇಲ್ಲಿಗೆ ಬರೋದು, ಬಟ್ ಈ ವರ್ಷ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಇದೇ ದೇವರಿಗೆ ಪೂಜೆ ಆಗಬೇಕು ಅಂತ ಇತ್ತೇನೋ, ಹಾಗಾಗಿ ಮತ್ತೆ ಈ ದೇವಸ್ಥಾನಕ್ಕೆ ಬಂದ್ವಿ. ಹರಿಹರ ದೇವಸ್ಥಾನ ಅಂತ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಪಕ್ಕದಲ್ಲಿ. ನೋಡಿ, ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಈಶ್ವರ ಮತ್ತು ವೆಂಕಟೇಶ್ವರ ಒಂದೇ ಕಡೆ ಇರೋದ್ರಿಂದ ಹರಿಹರ ದೇವಸ್ಥಾನ ಅಂತ ಕರೀತಾರೆ. ಈಗ ಒಳಗಡೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡಿಸೋಣ. ದೇವಸ್ಥಾನದ ಒಳಗಡೆ ಬಂದ್ವಿ, ಬಟ್ ಇವಳು ಆನ್ ದ ವೇನೇ ನಿದ್ದೆ ಮಾಡಿಬಿಟ್ಟಿದ್ಲು, ಹಾಗಾಗಿ ನಾನು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡಿದ್ದೀನಿ. ನಮ್ಮ ಅತ್ತೆ ಪೂಜೆಗೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ನೀವು ನನ್ನ ಲಾಸ್ಟ್ ಇಯರ್ ವ್ಲಾಗನ್ನು ನೋಡಿದರೆ, ನಮ್ಮ ಅತ್ತೆಗೆ ಪಾಪ ಹುಷಾರಿರಲಿಲ್ಲ, ಅವಾಗ ಹಾಸ್ಪಿಟಲ್ಗೆ ಹೋಗಿದ್ರು, ಅವ್ರು ಇರಲಿಲ್ಲ ಹಬ್ಬವನ್ನು. ನೋಡಿ, ಈ ವರ್ಷ ಹಬ್ಬವನ್ನು ಎಷ್ಟು ಜೋರಾಗಿ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಹೋಗಿ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಇವತ್ತು ಕೆಲಸ ಇದೆ, ಹಾಲಿಡೇ ಇರಲಿಲ್ಲ, ಹಾಗಾಗಿ ಅವ್ರು ಪೂಜೆಗೆ ಇರಲಿಲ್ಲ. ಸುಮ್ಮನೆ ಹಾಗೆ ದರ್ಶನ ಮುಗಿಸ್ಕೊಂಡು ಅವರು ಮನೆಗೆ ಹೊರಟುಬಿಟ್ರು. ಅದಾದಮೇಲೆ ನಾವು ನಿಧಾನವಾಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಉಳ್ಕೊಂಡಿದ್ದೀವಿ. ನಮ್ಮ ಅತ್ತೆಗೆ ದೇವಸ್ಥಾನ, ದೇವ್ರ ಪೂಜೆ ಅಂದರೆ ತುಂಬ ಇಷ್ಟ. ದೇವಸ್ಥಾನನೆಲ್ಲನೂ ಅಷ್ಟೇ, ಹಬ್ಬ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ನೋಡಿ, ಹೂವಿನ ಹಾರವನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಹಳೆಯ ದೇವಸ್ಥಾನ ಇದು, ಆ ಕಲ್ಲುಗಳನ್ನು ನೋಡಿದ್ರೇ ಹೇಳ್ಬೋದು ಎಷ್ಟು ವರ್ಷ ಹಳೆಯ ದೇವಸ್ಥಾನ ಇದು ಅಂತ. ನೋಡಿ, ಇವರೇ ಪೂಜೆ ಮಾಡುವಂಥ ಅರ್ಚಕರು. ಆ ದಾರವನ್ನು ದೇವರ ಪಾದದ ಹತ್ರ ಇಟ್ಟು ಮತ್ತು ಹೊಸ ದಾರವನ್ನು ನಮಗೆ ಪೂಜೆ ಮಾಡಿಕೊಡ್ತಾರೆ. ಇದೇ ಆ ದೇವರು. ತುಂಬ ಜನ ಬಂದಿದ್ದರು ದೇವಸ್ಥಾನದಲ್ಲಿ. ನಾವು ಹೋದಾಗ ಈ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ರಶ್ ಇತ್ತು. ಈಗ ನಮ್ಮ ಮತ್ತೆ ಮಾವ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಅರ್ಚನೆಗೆ ನಮ್ಮ ಹೆಸರುಗಳನ್ನೆಲ್ಲ ಹೇಳಿ ಪೂಜೆಯನ್ನು ಮಾಡಿಸೋದಕ್ಕೆ ಕೊಡ್ತಾ ಇದ್ದಾರೆ. ದೇವಸ್ಥಾನದ ಆಚೆ ಕಡೆ ಇರೋ ಈ ಬಸವಣ್ಣನ ಮುಂದೆ ದೀಪಗಳನ್ನು ಹಚ್ತಾರೆ ಇಲ್ಲಿ. ಹಾಗಾಗಿ ನಾನು ಕೂಡ ಇವತ್ತು ಅಲ್ಲಿ ದೀಪವನ್ನು ಹಚ್ಚೋಣ ಅಂತ ತಗೊಂಡೋಗಿದ್ದೆ. ಅಲ್ಲಿಗ ದೀಪವನ್ನು ಹಚ್ತಾ ಇದ್ದೀನಿ.
ಅನ್ನವನ್ನು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ಬಂದು ಇಲ್ಲಿ ಕೂತಿದ್ದೀವಿ ಅವಳು ನಾನು. ಮಲಗಿದ್ದವಳು ಗಂಟೆ ಸೌಂಡಿಗೆ ಈಗ ಎದ್ದಿದ್ದಾಳೆ. ಹ್ಯಾಪಿ ದೀಪಾವಳಿಯನ್ನು ಹೇಳು. ಹ್ಯಾಪಿ ದೀಪಾವಳಿ. ಹಸ್ಬೆಂಡು ಡ್ರಾಪ್ ಮಾಡಿ ಮನೆಗೆ ಬಂದ್ಬಿಟ್ಟಿದ್ರಿಂದ ನಾವು ಪೂಜೆನ ಮುಗಿಸ್ಕೊಂಡು ಆಟೋದಲ್ಲಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಅಂತ ಕಜ್ಜಾಯವನ್ನು ತಿಂದು ಅದಾದಮೇಲೆ ದಾರವನ್ನು ಕಟ್ಕೊಳ್ಳೋ ಅಂಥದ್ದು ಇರುತ್ತೆ. ಹಾಗಾಗಿ ಈಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ನಾನು. ಮುಗ್ದಾದ್ಮೇಲೆ ಈಗ ನಮ್ಮ ಅತ್ತೆ ಮಾವ ಫಸ್ಟು ದಾರವನ್ನ ಕಟ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಕಟ್ಕೊಳ್ತೀವಿ ನೋಡಿ. ಈಗ ನಮ್ಮ ಅತ್ತೆ ನಮ್ಮ ಮಾವನ್ಗೆ ದಾರವನ್ನ ಕಟ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಮ ಮಾವ ನಮ್ಮ ಅತ್ತೆಗೆ ದಾರವನ್ನ ಕಟ್ತಾರೆ. ಆದ್ಮೇಲೆ ಈಗ ಪ್ರಸಾದ ಅಂತ ನೋಡಿ ಕಜ್ಜಾಯವನ್ನು ತಿಂತಾ ಇದ್ದೀವಿ, ಬಿಸಿ ಬಿಸಿ ಕಜ್ಜಾಯ. ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 2 ಗಂಟೆ ಟೈಮ್ ಆಗಿಬಿಟ್ಟಿತ್ತು. ಇನ್ನೇನು ಊಟದ ಟೈಮು, ಆದಷ್ಟು ಬೆಳಗ್ಗೆನೆ ಎಲ್ಲದನ್ನೂ ಅಡುಗೆ ಮಾಡಿಟ್ಟು ಹೋಗೋದಕ್ಕೆ ಟ್ರೈ ಮಾಡಿದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಬಿಸಿ ಅನ್ನ ರಸಮ್ ಆ ಥರದ್ದು ಏನೇನಿತ್ತು ಸಣ್ಣ ಪುಟ್ಟದ್ದು ಅದನ್ನು ಮಾಡ್ಕೊಂಡ್ವಿ. ಹಬ್ಬದ ಊಟ ಮಾಡಿಕೊಂಡು ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮ್ಮ ಲೈಫಲ್ಲಿ ಇರುವಂಥ ಕಷ್ಟ ಅನ್ನೋ ಅಂಧಕಾರನ ದೇವರು ಸಂತೋಷ ಅನ್ನೋ ಬೆಳಕನ್ನು ಬೀರಿ ಅದನ್ನೆಲ್ಲ ಓಡಿಸ್ಲಿ, ಎಲ್ಲರೂ ಲೈಫಲ್ಲೂ ಖುಷಿ ಸಂತೋಷ ತುಂಬಿರಲಿ ಅಂತ ಹಾರೈಸ್ತಾ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.